ಮಾರುತಿ ಅಂತ ಕರೆ ಮಾಡಿದ್ದಾರೆ ಮತ್ತೊಬ್ರು. ನಮಸ್ಕಾರ ಮಾರುತಿ ಅವ್ರಿಗೆ. ಓಕೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಮೇಡಮ್, ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹಳೆ ತಾಲೂಕು. ರೈಟ್. ಯಾರು ಗೆಲ್ತಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಕಾಗೇರಿ ಮೇಡಮ್. ಕಾಗೇರಿ ಯಾಕೆ ಹೇಗೆ ಯಾಕೆ ಇದೆ ಮೇಡಮ್? ನಮ್ಮ ಕಡೆ ನಮ್ಮ ಇಡೀ ಜಗತ್ತೇ ನಮ್ಮ ಕಡೆ ನೋಡ್ತಿದೆ ಇವತ್ತು, ಮೋದಿ ವಿಶ್ವಗುರು ಅಂತ. ಅದಕ್ಕೆ ಮತ್ತೆ ನರೇಂದ್ರ ಮೋದಿ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳೇನ್ ಕಡಿಮೆ ಇದೆಯಾ? ಸ್ವಿಸ್ ಬ್ಯಾಂಕ್ ಹಣ ಬರ್ಲಿಲ್ಲ, ಅದೇನೋ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಅದು ಬರ್ಲಿಲ್ಲ ಅಂತಾರೆ. ದೇಶದ ಬರೀ ಹಿಂದುತ್ವ ಹಿಂದುತ್ವ ಅನ್ಕೊಂಡು ಮತ ತಗೋತಾರೆ, ಜನಕ್ ಬೇಕಾಗಿರೋದು 3 ಹೊತ್ತಿನೂಟ ಅದನ್ನು ಒದಗಿಸ್ತಿದ್ದಾರ ಅಂತ ಟೀಕೆ ಟಿಪ್ಪಣಿಗಳು ಸಿಕ್ಕಾಬಟ್ಟೆ ನರೇಂದ್ರ ಮೋದಿ ಅವ್ರ. ಅಲ್ಲ ಮೇಡಮ್, ಅಲ್ಲ ಅವು ಒಂದ್ ಸನ್ವೇಷನ್ ಇರ್ತೈತಿ, ಅದು ನಾಯಿ ಬಗಡಿದ್ರೆ ದೇವ್ಲೋಕ ಹಾಳಾಗೋದಿಲ್ಲ, ಅದೇ ತರ ಮೋದಿ ಅವರು. ಹಾಗಂತೀರಿ? ಓಕೆ ಮೇಡಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿಕ್ಕಾಬಿಟ್ಟೆ ಗ್ಯಾರಂಟಿ ಕೊಟ್ಟು ನುಡಿದಂತೆ ನಡೀತಿದ್ದೀವಿ ಅಂತಿದ್ದಾರೆ. ಏನ್ ಗ್ಯಾರಂಟಿ ಮೇಡಮ್? ಏನ್ ಗ್ಯಾರಂಟಿ? ಯಾರಿಗೆ ಯೂಸ್ ಐತೆ ಮೇಡಮ್ ಅದು? ಇವತ್ತು ಸಾಲಿ ಸಾಲ ಮಕ್ಕಳ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ, ಅದರಿಂದ ಅವ್ರ ಬಸ್ ಪಾಸ್ ಕಟ್ ಮಾಡಿದ್ದಾರೆ, ಕೆಲವೊಂದು ವಿಷಯ ಒಳಗೆ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿ ಮೆಡಿಸಿನ್ ನೆಟ್ಗೆ ಸಿಗ್ತಿಲ್ಲ ಮೇಡಮ್. ಗೊತ್ತಾಯ್ತು. ಈಗ ನಿಮ್ ಉತ್ತರ ಕನ್ನಡ ಅಂದಾಗ ಸರ್, ಮಲ್ನಾಡ್ ಭಾಗ ಅದು. ನಾವು ಒಂದು 20 ವರ್ಷದಿಂದ ಇದೇ ಮಾತಾಡ್ತಿದ್ವಿ, ಅಲ್ಲಿ ಏನು ತೂಗು ಸೇತುವೆ ಇದೆ, ಸಣ್ಣ ಪುಟ್ಟ ಸೇತುವೆಗಳ ಸಮಸ್ಯೆ ಇದೆ, ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒದ್ದಾಡ್ತಾರೆ ಅಂತ. ಅವಾಗ್ಲೂ ರಾಜಕೀಯ ಮಾಡ್ತಿದ್ರು, ಅವಾಗ್ಲೂ ಶಾಸಕರು ಎಂ ಪಿಗಳು ಇದ್ರು, ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಸೊ ಹಂಗಾಗಿ ಈಗ ಕಾಗೇರಿಯವ್ರು ಬಂದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಅಂತ ಅನ್ಸುತ್ತೆ, ನಿಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ ಮೇಡಮ್, ಅದೊಂದು ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಜನ ಏನ್ ಅಭಿವೃದ್ಧಿ ಅಂದ್ರೆ, ಮೊದಲು ದೇಶ. ನಮ್ದು ಜನ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ನಾವು ಅನ್ಕೊಂಡಿದ್ವಿ ಅದಲ್ಲ, ನನ್ಗೆ ಗೊತ್ತಾಯ್ತು ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ಅನಂತಕುಮಾರ್ ಹೆಗಡೆ ಅವರು ಅಲ್ಲಿ ಟಿಕೆಟ್ ಪಡ್ಕೋತಾರೇನೋ ಅಂತ ಅನಿಸ್ತಿತ್ತು, ಅವರಂತೂ ಹ್ಯಾಟ್ರಿಕ್ ಗೆಲುವುಗಳು ಅವ್ರದೆಲ್ಲ. ಸೊ ನಿರಂತರ ಮೇಡಮ್, ಅನಂತಕುಮಾರ್ ಹೆಗಡೆ ಅವರು ಅವ್ರ ಕೆಲಸ ತಂದಿದ್ ಬಾಳ ಇದೆ. ಅಡ್ವರ್ಟೈಸ್ಮೆಂಟ್ ಫೋಟೋ ಹಿಂಗ ಇಂತ ವಿಷಯ ಒಳಗ ಅವ್ರು ಮುಂದಾಗ್ಲಿಲ್ಲ. ಮತ್ತೀಗ ಮನಿ ಇಲೆಕ್ಷನ್ ಹೋಗೋ ಅನಂತಕುಮಾರ್ ಹೆಗಡೆ ಅವ್ರೇನು ಟಿಕೆಟ್ ಗಾಗಿ ಒತ್ತಾಯ ಮಾಡ್ಲಿಲ್ಲ. ಅವ್ರು ಯಾರ ಕಾರ್ಯಕರ್ತರು ನೀವು ನಿಲ್ಬೇಕಂದ್ರು ಅದ ವಿಷಯ ಒಳಗ ಅವ್ರು ಮುಂದೆ ಬಂದ್ರು, ಆದ್ರೂ ಅವ್ರು ಟಿಕೆಟ್ ಕೇಳಲಿಕ್ಕೆ ಹೋಗ್ಲಿಲ್ಲ, ಅವ್ರು ಇದು ಮಾಡ್ಲಿಲ್ಲ ಮೇಡಮ್. ಈಗ ಅವ್ರ ಕೆಲಸ ಮಾಡ್ತಿದ್ರ ಕ್ಷೇತ್ರಕ್ಕಾಗಿ? ಕ್ಷೇತ್ರಕ್ಕಾಗಿ ಅವ್ರು ಕೆಲಸ ಮಾಡ್ತಿದ್ರು ಮೇಡಮ್. ಈಗ ಒಂದು ಪಾರ್ಲಿಮೆಂಟ್ ಮೆಂಬರ್ ಯಾವ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು, ಒಂದ್ ಪಂಚಾಯತಿ ಮೆಂಬರ್ ಯಾವ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು, ಮಾಡ್ತಿದ್ರು. ಒಂದು ಎಮ್ ಎಲ್ ಎ ಒಂದು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ತಿದ್ರು. ಒಂದು ಎಂ ಪಿ ಅವ ಅಲ್ಲಿ ಎಲ್ಲ ಒಂದು ಪ್ರತಿಯೊಂದು ಹಳ್ಳಿಗೆ ಹೋಗಂದ್ರೆ ಅವ್ ಪಾರ್ಲಿಮೆಂಟ್ ಗೆ ಯಾವಾಗ ಹೋಗ್ಬೇಕು, ಅವ್ ಯಾವೆಲ್ಲ ಕೆಲಸ ಮಾಡ್ಬೇಕು ಮೇಡಮ್? ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲ, ಲೋಕಸಭೆ ಕ್ಷೇತ್ರ ಬಹಳ ದೊಡ್ಡದಾಗ್ತದೆ ಮೇಡಮ್. ಮತ್ತೊಂದು ವಿಷಯ ಹೇಳ್ತೇನೆ ಮೇಡಮ್, ಹೇಳಿ. ಇಲ್ಲೇ ಆರ್ ವಿ ದೇಶಪಾಂಡೆ ಅಂತ ಅವರು ಎಲೆಕ್ಷನ್ ಬಹಳ ಸತ್ತಿಂದ್ರೆ ಗೆಲ್ಕೊಂತ ಬರ್ತಾರೆ. ಇಲ್ಲಿ ಹಯಾ ತಾಲೂಕದಾಗ ಕಾಳಿ ಯೋಜನೆ ನೀರಾವರಿ ಮಾಡ್ತೇನೆ, ಅಲ್ಲಿ ಇಲ್ಲಿ ಪೈಪ್ ಆವಿ ತಂದು ಹೋಗಿದ್ರು, ಎಲ್ಲಿದೆ ಇನ್ನು ಮಟ್ಟ ಕೆರೆ ಯೋಜನೆ ಎಲ್ಲಿದೆ ಇದು? ಅಲ್ಲ, ನೀವು ಕಾಂಗ್ರೆಸ್ ಅವ್ರು ಪ್ರಶ್ನೆ ಮಾಡ್ಬೋದಲ್ಲ ಮೇಡಮ್ ಇದು? ಗೊತ್ತಾಯ್ತು. ಅಲ್ಲ, ಅವ ಇನ್ನು ಮಟ್ಟ ನೋಡ್ರಿ, ಕಾಳಿ ಯೋಜನೆ ಆಗಿ ಯಾವಾಗ ಅವ್ರದ ಅನುಮೋದನೆ? ಇವ್ರು ಕಾಂಗ್ರೆಸ್ ಅವ್ರು ಇವತ್ತೆ ಎಲ್ಲ ಇದು ಮಾಡ್ತಾರೆ, ಪ್ರೀ ಗ್ಯಾರಂಟಿ. ಪ್ರೀ ಗ್ಯಾರಂಟಿ ಇವ್ರು ಕೊಡೋದು ಬ್ಯಾಡ ಮೇಡಮ್, ರೈತರಿಗೆ ದುಡಿಯುವಂತ ಸವಲತ್ತು ನೀರಾವರಿ ಯೋಜನೆ ಮಾಡ್ಲಿಲ್ಲ ಇವರು. ಹಾಗಂತೀರಿ? ನಾನ್ ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪ್ತಿದೆ, 2000 ರೂಪಾಯಿ ಸಿಕ್ಕಿರೋದ್ರಿಂದ ಜನ ಸುಭಿಕ್ಷವಾಗಿದ್ದಾರೆ ಈ ತರ. ಇಲ್ಲ ಮೇಡಮ್, ನಮ್ ಮಿಸ್ಸಸ್ ಅವ್ರಿಗೆ 2000 ರೂಪಾಯಿ ಸಿಕ್ತಿದೆ ಅಂತ ನಾವು ಖುಷಿಯಲ್ಲಿ ಇಲ್ಲ ಮೇಡಮ್. ಹೌದಾ? ನಾವು ಖುಷಿಯಲ್ಲಿ ಇಲ್ಲೇ ಇಲ್ಲ. ಮತ್ತೊಂದು ವಿಷಯ ಐತೆ ಕೇಳ್ರಿ, ಹೆಣ್ಮಕ್ಳು ತಮ್ಮ ಮನಿ ಕೆಲ್ಸಕ್ ಯೂಸ್ ಅದು ಅನ್ನುವಂತದ್ ಏನಿಲ್ಲ, ಅದ್ ಮಿಸ್ ಯೂಸ್ ಮಾಡ್ಕೋತಿದ್ದಾರೆ. ಹಾಗಂತೀರಿ? ಹಾ, ಇದು ಬಸ್ ಫ್ರೀ ಮೇಡಮ್. ಬಸ್ ಫ್ರೀ ಏನಿದೆ ಗೊತ್ತಾಯ್ತು ಮೇಡಮ್? ಅಲ್ಲ, ಈಗ ಡಿಪೋದಾಗ ಬಸ್ ಕಮ್ಮಿ ಮಾಡ್ಬಿಟ್ಟಾರ ಮೇಡಮ್. ಹಳ್ಳದಿಂದ ಹುಬ್ಳಿಗೆ 3-4 ಬಸ್ ಟೈಮ್ ಟು ಟೈಮ್ ಬಸ್ ಇರ್ತಿದ್ದು, ಈಗ ಟೈಮ್ ಟು ಟೈಮ್ ಬಸ್ ಇಲ್ಲ ಮೇಡಮ್. ಗೊತ್ತಾಯ್ತು. ಈಗ ನೀವ್ ಹೇಳಿದ್ರಲ್ಲ ಇದೇ ತರದ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಬಹಳಷ್ಟು ಟೀಕೆ ಎದುರಿಸ್ಬಿಟ್ರು. ಏನೋ ಈ ಗ್ಯಾರಂಟಿ ಯೋಜನೆಗಳು, 2000 ರೂಪಾಯಿ ಗೃಹಲಕ್ಷ್ಮಿಯಿಂದ ಹೆಣ್ಮಕ್ಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಅವ್ರ ತಪ್ಪು ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಬಟ್ ನೀವ್ ಹೇಳೋ ಮಾತನೇ ಅವರು ಹೇಳ್ತಿದ್ರಪ್ಪ. ಅಲ್ಲ ಮೇಡಮ್, ನಾ ಏನಂತೀನಿ, ಈಗ ನನ್ನ ಮನಿ ಹೆಣ್ಮಕ್ಳು ನಮ್ದವೆಲ್ಲ ಅಕ್ಕ ತಂಗಿರ ಎಲ್ಲಾರು ಒಂದೇ. ನಾ ಅವ್ರು ಏನ್ ಮಾಡ್ಕೋತೈತಿ, ಅವ್ರ ಮನಿ ಯಾವ್ದಾರ ಕೆಲ್ಸಕ್ಕೆ ಏನಾರ ಒಂದು ವೀಸ್, ಒಂದ್ ಹುಡುಗರ ಸಾಲಿ ಫೀಸ್ ಅವ್ರ ಅದ ರಿಟರ್ನ್ ಕಟ್ಟಿದ್ರು, ಹಾ ಒಳ್ಳೇದಾತ ಬಿಡು ಅನ್ಬಹುದು. ಆ ಹೆಣ್ಮಕ್ಳದ್ದು ಒಬ್ಬೊಬ್ರದ್ ಬುದ್ಧಿ 100ಕ್ಕೆ ಎಲ್ಲಾರು ಹಂಗಂತ ಹೇಳೋದಿಲ್ಲ ಮೇಡಮ್. ಹಂಗೆ ಹಾ, ಅದ್ರಾಗ ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾರೆ, ಏನಿಲ್ಲ ಇವತ್ತು ಇದು ದುಡ್ಡು ತಗೊಂಡು ಅವ್ರಿಗೆ ಏನೋ ಬೇಕಾಗಿದ್ದು ಅಂತ ಇಂತಾವು ಲಾಸ್ಟ್ ಏನೋ ವಿಸ್
ಇದ್ ಮಾಡ್ತಾರೆ. ಅದಂತಿಲ್ಲ, ನಮ್ಮ ದುಡ್ಡು ಬಂದಿದ್ದು ನಾವು ಸಾರ್ವಜನಿಕ ಯೂಸ್ ಮಾಡ್ತಿದ್ದೇವೆ ಮೇಡಮ್. ಅದ ಹಂಗೆ ಅಂತಾನೆಲ್ಲ ನಮ್ ಬಂದಿದ್ದು ನಾವೇನು ಒಂದು ಕಾರ್ಯ ಏನೋ ಇರ್ಲಿ ಅಂತಲ್ಲೇ ನಾವು ಯೂಸ್ ಮಾಡ್ತೀವಿ. ಆ ದುಡ್ಡು ಅಂದ್ರೆ ಬರೋ ದುಡ್ಡನ್ನು ಸದ್ಬಳಕೆ ಆಗಬೇಕು ಅಂತ ಗೊತ್ತಾಯ್ತು ಸರ್, ನನಗೆ ಅರ್ಥ ಆಯ್ತು ನಿಮ್ಮ ಮಾತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹಾ ಹಾ ಹಾ, ಆಯ್ತು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.